ಶ್ರೀ ಗುರುಭ್ಯೋ ನಮಃ. ಇಡೀ ಸೃಷ್ಟಿಯಲ್ಲಿ ಅತ್ಯಂತ ವಿಕಾಸಗೊಂಡಿರತಕ್ಕಂತಹ ಪ್ರಾಣಿ ಯಾವುದು ಅಂತಂದರೆ ಮನುಷ್ಯ ಪ್ರಾಣಿ. ಇವತ್ತು ಮನುಷ್ಯನ ಬುದ್ಧಿ ಎಷ್ಟು ಶಕ್ತಿಯುತವಾಗಿದೆ ಅಂತಂದರೆ ಇಡೀ ಸೃಷ್ಟಿಯಲ್ಲಿರ್ತಕ್ಕಂತಹ ಯಾವುದೇ ಪದಾರ್ಥಗಳ ಯಾವುದೇ ವಸ್ತುವಿನ ಗ್ರಹಣ ಮಾಡ್ಬೋದು, ಅಳಿಬೋದು, ಅಂದರೆ ಅದನ್ನು ಕ್ಯಾಪ್ಚರ್ ಮಾಡ್ಬೋದು, ಮೆಸರ್ ಮಾಡ್ಬೋದು. ಅಷ್ಟು ಶಕ್ತಿಯುತವಾಗಿದೆ ಮನುಷ್ಯನ ಬುದ್ಧಿ. ಆದರೆ ಈ ಮನುಷ್ಯನ ಬುದ್ಧಿ ಈ ಪರಮಾತ್ಮ ಆತ್ಮನ ವಿಚಾರದಲ್ಲಿ ಮತ್ತು ಗುರುವಿನ ವಿಚಾರದಲ್ಲಿ ಹೆಚ್ಚು ಕೆಲಸ ಮಾಡಲ್ಲ. ನಮ್ಮಲ್ಲಿ ಶಂಕರಲಿಂಗ ಭಗವಾನ್ ಅಂತ ಒಬ್ಬರು ಸಂತರಿದ್ರು. ಅವ್ರು ಯಾವಾಗಲೂ ಹೇಳ್ತಿದ್ರಂತೆ, ನನಗೆ ಬುದ್ಧಿವಂತ ಶಿಷ್ಯರು ಬೇಡ ಕಣಯ್ಯ ಅಂತ. ಎಲ್ಲರೂ ಕೇಳ್ತಿದ್ರಂತೆ, ಅಪ್ಪ ಎಲ್ಲರೂ ಜೀವನದಲ್ಲಿ ಬುದ್ಧಿವಂತ ಶಿಷ್ಯರು ಬೇಕು ಅಂತ ಹೇಳ್ತಿದ್ರೆ ನೀನು ಯಾಕೆ ಶಿಷ್ಯರು ಬುದ್ಧಿವಂತರು ಬೇಡ ಅಂತ ಹೇಳ್ತಿದ್ಯಾ ಅಂತ. ಆಗ ಶಂಕರಲಿಂಗ ಭಗವಾನರು ಹೇಳ್ತಿದ್ರು, ಈ ಬುದ್ಧಿ ಗುರುವಿನ ವಿಚಾರದಲ್ಲಿ ಏನು ಕೆಲಸ ಮಾಡಲ್ಲ, ಬುದ್ಧಿ ಅವಶ್ಯಕತೆಯೇ ಇಲ್ಲ, ಇಲ್ಲಿ ಶ್ರದ್ಧೆ ಒಂದೇ ಸಾಕು ಅಂತ. ಅಂದರೆ ಅರ್ಥ, ನಮ್ಮ ಬುದ್ಧಿ ಬಹಳ ಮಿತಿಯಾದದ್ದು. ನಾವು ಅಂದ್ಕೊಳ್ತೀವಿ ನಮ್ಮ ಬುದ್ಧಿ ಬಹಳ ಶಕ್ತಿಯುತವಾದದ್ದು, ಏನು ಬೇಕಾದ್ರೂ ತಿಳ್ಕೊಳತ್ತೆ ಅಂತ. ಆದರೆ ಈ ಬುದ್ಧಿ ಇಂದ್ರಿಯಗಳ ಸಂಕೋಲೆಗೆ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಈ ಇಂದ್ರಿಯಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ಬುದ್ಧಿ ಇಂದ್ರಿಯಾತೀತನಾದಂತಹ ಗುರುವಿನ ವಿಚಾರದಲ್ಲಿ ಹೆಚ್ಚು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಹೆಚ್ಚು ತಿಳ್ಕೊಳ್ಳಲ್ಲ. ಬುದ್ಧಿ ಬಹಳ ಲಿಮಿಟೆಡ್, ಗುರು ಅನ್ಲಿಮಿಟೆಡ್, ಇಂದ್ರಿಯಗಳನ್ನು ಮೀರಿರ್ತಕ್ಕಂಥವನು. ಬುದ್ಧಿ ಮಿತ, ಗುರು ಅಮಿತ. ಆದರೆ ಮನುಷ್ಯ ಆಗಾಗ ನಾನೇ ಮಹಾನ್ ಬುದ್ಧಿವಂತ ಅಂತ ಹೇಳಿ ಗುರುಗಳನ್ನೂ ಪರೀಕ್ಷೆ ಮಾಡಲಿಕ್ಕೆ ಮುಂದಾಗ್ತಾನೆ. ಅಂತಹ ಸಂದರ್ಭದಲ್ಲೂ ಗುರು ತನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತ ಬಂದವರ ಬುದ್ಧಿಗೆ ಎಟುಕದಿದ್ದರೂ ಎಟುಕದಂತೆ ತೋರಿ ಅವರನ್ನು ಸಾಂತ್ವನ ಮಾಡ್ತಾನೆ. ಇದೇ ರೀತಿಯಾದಂತಹ ಘಟನೆಯನ್ನು ನಾವು ಭಗವಾನ್ ಶ್ರೀಧರ ಸ್ವಾಮಿಗಳ ಚರಿತ್ರೆಯಲ್ಲಿ ಕಾಣ್ಬೋದಾಗಿದೆ. ಒಂದು ಸಲ ಶ್ರೀಧರ ಸ್ವಾಮಿಗಳು ಮೈಸೂರಿಗೆ ಪ್ರವಚನ ಕೊಡಲಿಕ್ಕೆ ಅಂತ ಬಂದಿರ್ತಾರೆ. ಪ್ರವಚನ ಎಲ್ಲ ಮುಗಿದ ನಂತರ ಅಲ್ಲಿದ್ದಂತಹ ಭಕ್ತಾದಿಗಳಿಗೆ ಶ್ರೀಧರ ಸ್ವಾಮಿಗಳೇ ತಮ್ಮ ಸ್ವಹಸ್ತದಿಂದ ತೀರ್ಥ ಮಂತ್ರಾಕ್ಷತೆಗಳನ್ನು ಕೊಡ್ತಿರ್ತಾರೆ. ಅವರ ಒಂದು ಶೈಲಿ ಏನಾಗಿತ್ತು ಅಂತಂದರೆ, ಅಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಸುಮ್ಮನೆ ಮೌನವಾಗಿ ತೀರ್ಥ ಮಂತ್ರಾಕ್ಷತೆಗಳನ್ನು ಕೊಟ್ಟು ಕಳಿಸ್ತಿರಲಿಲ್ಲ. ಪ್ರತಿಯೊಬ್ಬ ಭಕ್ತಾದಿಗಳಿಗೂ ತೀರ್ಥವನ್ನು ಕೊಡಬೇಕಾದ್ರೆ ವಾತ್ಸಲ್ಯದಿಂದ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಎಲ್ಲಿಂದ ಬಂದಿದೆಯಾ ಮಗ, ನಿನ್ನ ಜೀವನ ಹೇಗಿದೆ, ತಮ್ಮ ಜೀವನದಲ್ಲಿ ಎಲ್ಲವೂ ಸೌಖ್ಯವ ಅಂತ ಕೇಳಿ ವಿಚಾರಿಸಿ ಅವರ ಜೀವನಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಮಾಡ್ತಿರ್ತಾರೆ. ಅವತ್ತು ಆ ಸಾಲಿನಲ್ಲಿ ಒಬ್ಬ ಶ್ರೀಧರ ಸ್ವಾಮಿಗಳನ್ನು ಪರೀಕ್ಷೆ ಮಾಡಬೇಕು ಅಂತಲೇ ಹೇಳಿ ಬಂದು ನಿಂತಿರ್ತಾನೆ. ಅವನು ಅಂದ್ಕೊಂಡಿರ್ತಾನೆ, ನೋಡೋಣ ಶ್ರೀಧರ ಸ್ವಾಮಿಗಳು ಎಲ್ಲರಿಗೂ ಅವರ ಜೀವನದ ಕಷ್ಟಗಳ ಕೇಳಿ ಮಾರ್ಗದರ್ಶನ ಮಾಡ್ತಾರಲ್ಲ, ನೋಡೋಣ ಇವತ್ತು ನನ್ನ ಜೀವನದ ಬಗ್ಗೆ ಏನು ಹೇಳ್ತಾರೆ ಅಂತ. ಶ್ರೀಧರ ಸ್ವಾಮಿಗಳ ಬಗ್ಗೆ ಯಾವುದಾದ್ರು ಒಂದು ಶಾಸ್ತ್ರದ ವಿಚಾರ ತೆಗೆದು ವಾದ ಮಾಡಿ ಅವರನ್ನು ಸೋಲ್ಸೋಣ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಉದ್ದೇಶ ಇಟ್ಕೊಂಡು ಬಂದು ನಿಂತಿರ್ತಾನೆ. ಆತ ಬಂದು ಇನ್ನೇನು ಶ್ರೀಧರ ಸ್ವಾಮಿಗಳ ಮುಂದೆ ಬಂದು ನಿಂತ್ಕೊಳ್ತಾನೆ. ಶ್ರೀಧರ ಸ್ವಾಮಿಗಳು ತೀರ್ಥ ಕೊಟ್ಟು ಅವನಿಗೆ ಹೇಳ್ತಾರೆ, ತಮ್ಮ ನನಗೆ ಏನೇನೂ ಗೊತ್ತಿಲ್ಲಪ್ಪ ಜೀವನದಲ್ಲಿ, ನನಗೆ ಗೊತ್ತಿರೋದು ಪ್ರಣವ ಒಂದೇ ಅಂತ. ಶ್ರೀಧರ ಸ್ವಾಮಿಗಳು ನನಗೇನು ಗೊತ್ತಿಲ್ಲ ಅಂದ ತಕ್ಷಣ ಆತನಿಗೆ ಏನು ಪ್ರಶ್ನೆ ಕೇಳಬೇಕು ಅಂತಲೇ ಗೊತ್ತಾಗಲ್ಲ. ಏನಾದ್ರೂ ಗೊತ್ತು ಅಂದವರಿಗೆ ಗೊತ್ತಿರ್ತಕ್ಕಂಥ ವಿಚಾರದ ಮೇಲೆ ಪ್ರಶ್ನೆ ಕೇಳ್ಬೋದು. ಶ್ರೀಧರ ಸ್ವಾಮಿಗಳು ಏನೂ ಗೊತ್ತಿಲ್ಲ ಅಂದಾಗ ಆತನಿಗೆ ಏನು ಪ್ರಶ್ನೆ ಕೇಳಬೇಕು ಅಂತಲೂ ಗೊತ್ತಾಗಲ್ಲ. ಮತ್ತು ಹೇಳ್ತಾರೆ, ನನಗೆ ಗೊತ್ತಿರ್ತಕ್ಕಂಥದ್ದು ಪ್ರಣವ ಒಂದೇ ಅಂತ. ಅಧ್ಯಾತ್ಮ ಹೇಳುತ್ತೆ, ಯಾರಿಗೆ ಪ್ರಣವ ಚೆನ್ನಾಗಿ ಗೊತ್ತಾಗಿರುತ್ತೆ ಅವ್ರಿಗೆ ಸಕಲವೂ ಗೊತ್ತಿದೆ ಅಂತ. ಆತನಿಗೆ ಗೊಂದಲ ಆಗುತ್ತೆ, ಶ್ರೀಧರ ಸ್ವಾಮಿಗಳಿಗೆ ಪ್ರಣವ ಮಾತ್ರ ಗೊತ್ತಿರೋದು ಅಂತಾರೆ, ಹಾಗಾದರೆ ಎಲ್ಲ ಗೊತ್ತು ಅಂತ ಅಂದ್ಕೋಬೇಕಾ, ಹಾಗಾದರೆ ಏನು ಗೊತ್ತಿಲ್ಲ ಅಂತ ಅಂದ್ಕೋಬೇಕಾ ಅಂತ. ಕಡೆಗೆ ಆತನಿಗೆ ಅರ್ಥ ಆಗುತ್ತೆ, ಜ್ಞಾನಿಗಳೇ ಹೀಗೆ ಎಲ್ಲ ಗೊತ್ತಿದ್ರು ಕೂಡ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ಆತನ ಮನಸ್ಸು ಕರಗಿ ಶ್ರೀಧರ ಸ್ವಾಮಿಗಳ ಮುಂದೆ ಕೈ ಮುಗಿದು ನಿಂತ್ಕೊಳ್ತಾನೆ. ಶ್ರೀಧರ ಸ್ವಾಮಿಗಳು ಆತನಿಗೆ ವಾತ್ಸಲ್ಯದಿಂದ ಹೇಳ್ತಾರೆ, ತಮ್ಮ ನಮಗೆ ವಿದ್ಯೆ ಇರತಕ್ಕಂಥದ್ದು ಮತ್ತೊಬ್ಬರನ್ನು ಪರೀಕ್ಷೆ ಮಾಡಿ ವಾದ ಮಾಡಿ ವಾದದಲ್ಲಿ ಸೋಲಿಸ್ಲಿಕ್ಕಲ್ಲ ನಮಗೆ ವಿದ್ಯೆ ಇರತಕ್ಕಂಥದ್ದು, ನಮ್ಮ ವಿದ್ಯೆ ಬೇರೆಯವರನ್ನು ಪರೀಕ್ಷೆ ಮಾಡಲಿಕ್ಕಾಗಲ್ಲ ನಮಗೆ ವಿದ್ಯೆ ಇರತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂತಹ ವಿದ್ಯೆ ನಮಗೆ ವಿನಯವನ್ನು ತಂದುಕೊಡಬೇಕು, ಆ ವಿನಯತೆ ನಮಗೆ ಗುರು ಕೃಪೆ ಪಡೀಲಿಕ್ಕೆ ಅನುಕೂಲ ಮಾಡಿಕೊಡಬೇಕು, ಹೇಗೆ ತುಂಬಿದ ಕೂಡ ತುಳುಕೋದಿಲ್ವೋ ಹಾಗೆ ನಮ್ಮಲ್ಲಿ ವಿದ್ಯೆ ಇದೆ ಅಂತ ಹೇಳಿ ನಾವು ತುಳುಕಬಾರ್ದು ಅಂತ ಸಾಂತ್ವನದ ಮಾತುಗಳು ಹೇಳ್ತಾರೆ. ಅಂತೂ ಶ್ರೀಧರ ಸ್ವಾಮಿಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಬಂದವನು ಶ್ರೀಧರ ಸ್ವಾಮಿಗಳ ವಾತ್ಸಲ್ಯದ ಮಾತುಗಳನ್ನು ಕೇಳಿ ಅವರಿಗೆ ಶರಣಾಗಿ ಅವತ್ತಿಂದ ಅವರ ಭಕ್ತನಾಗ್ತಾನೆ. ಹೀಗೆ ಮತ್ತೊಂದು ಸಲ ಏನಾಗುತ್ತೆ ಅಂತಂದರೆ, 1967 ಶ್ರೀಧರ ಸ್ವಾಮಿಗಳು ವಿಶ್ವದ ಕಲ್ಯಾಣಕ್ಕಾಗಿ ವರ್ಧಹಳ್ಳಿಯಲ್ಲಿ ಕಠೋರವಾದಂತಹ ತಪಸ್ಸನ್ನು ಆಚರಿಸ್ತಿರ್ತಾರೆ. ಸರ್ವೇ ಜನ ಸುಖಿನೋಭವಂತು ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಆನಂದವಾಗಿಯೇ ಬಾಳಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಶ್ರೀಧರ ಸ್ವಾಮಿಗಳು ವರ್ಧಹಳ್ಳಿಯ ಗುಡ್ಡದ ಶಿಖರದ ಮೇಲುಗಡೆ ಗುಹಾ ಮಂದಿರದಲ್ಲಿ ತಪಸ್ಸಿಕೊಳ್ತಿರ್ತಾರೆ. ಅವರ ತಪಸ್ಸಿನ ಶೈಲಿ ಹೇಗಿತ್ತು ಅಂತಂದರೆ, ಅವರು ಸದಾ ಏಕಾಂತದಲ್ಲೇ ಇರ್ತಿದ್ರು, ಜಪವನ್ನು ಮಾಡ್ತಿದ್ರು. ಅವರು ಗುಹೆಯಲ್ಲಿ ಅನುಷ್ಠಾನಕ್ಕೆ ಕೂತಾಗ, ತಪಸ್ಸಿಗೆ ಕೂತಾಗ ಯಾರಿಗೂ ಗುಹೆ ಒಳಗೆ ಪ್ರವೇಶ ಇರ್ತಿರಲಿಲ್ಲ. ಅಲ್ಲಿದ್ದಂತಹ ಒಬ್ಬರು ಪರಿಚಾರಕರು ಮಾತ್ರ ಗುಹೆ ಒಳಗೆ ಹೋಗಿ ಊಟದ ಸಮಯದಲ್ಲಿ ಅಲ್ಲಿ ಊಟವನ್ನು ಇಟ್ಬಿಟ್ಟು ಆಚೆ ಬರ್ತಿದ್ರು, ಯಾವುದೇ ರೀತಿಯಾದಂತಹ ಮಾತುಕತೆಗಳು ಇರ್ತಿರಲಿಲ್ಲ. ತಡರಾತ್ರಿಯಲ್ಲಿ ಎಷ್ಟೊತ್ತಾದ ಮೇಲೆ ಶ್ರೀಧರ ಸ್ವಾಮಿಗಳು ಗುಹೆಯಿಂದ ಹೊರಗಡೆ ಬಂದು ಶೌಚಾದಿಗಳನ್ನು ಮುಗಿಸ್ಕೊಂಡು ಮತ್ತೆ ಗುಹೆಗೆ ತೆರಳುತ್ತಿದ್ರು, ಮತ್ತೆ ತಪಸ್ಸಿಗೆ ಕೂತ್ಕೊಳ್ತಿದ್ರು. ಎಷ್ಟೋ ದಿನಗಳ ಗಟ್ಟಲೆ ಆದರೂ ಶ್ರೀಧರ ಸ್ವಾಮಿಗಳ ದರ್ಶನ ಹೊರಗಡೆ ಇರೋರಿಗೆ ಸಿಗ್ತಾನೇ ಇರಲಿಲ್ಲ.
ಹಾಗಿದ್ದಂತಹ ಸಂದರ್ಭದಲ್ಲಿ ಒಬ್ಬ ಭಕ್ತ ಬಹಳ ದೂರದ ಪ್ರದೇಶದಿಂದ ವರ್ದಳ್ಳಿಯಲ್ಲಿ ಉಳ್ಕೋಬೇಕು ಅಂತ ಹೇಳಿ ಬಂದಿರ್ತಾನೆ. ಅವನು ಅಲ್ಲಿ ಬಂದು ಉಳ್ಕೊಂಡು ಸಾಧನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಉಳ್ಕೊಂಡಿದ್ದೀನಿ ಅಂತ ಹೇಳಿ ಅಲ್ಲೇ ಇರ್ತಾನೆ. ಒಂದಿನ ಆಯಿತು, ಹೋಗದೇ ಇಲ್ಲ. 2 ದಿನ ಆಯಿತು, ಆದರೂ ಹೋಗಲ್ಲ. 3 ದಿನ ಆದರೂ ಅಲ್ಲೇ ಇರು, ವರ್ದಳ್ಳಿಯಲ್ಲಿ ಉಳ್ಕೊಂಡಿರ್ತಾನೆ. ಆಶ್ರಮದಲ್ಲಿರ್ತಕ್ಕಂಥವರು ಆತನಿಗೆ ಎಲ್ಲಿಂದ ಬಂದಿದೆಯಾ, ಏನು ಮಾಡ್ತಿದ್ಯಾ, ಯಾಕೆ ಬಂದಿದೆಯಾ ಅಂತ ವಿಚಾರಿಸ್ಲಿಕ್ಕೆ ಹೋಗಲ್ಲ. ಹೇಗೋ ಸಾಧನೆ ಮಾಡ್ತಿದ್ದಾನೆ, ಇಲ್ಲೇ ಇದ್ಕೊಳ್ಳಿ ಬಿಡು ಅಂತ ಸುಮ್ಮನಾಗ್ತಾರೆ. ಒಂದ್ಸಲ ಶ್ರೀಧರ ಸ್ವಾಮಿಗಳು ಅವರ ಪರಿಚಾರಕರಿಗೆ ಕರೆದು ಹೇಳ್ತಾರೆ, ಮಗ ಹೊರಗಡೆ ಹೋಗಿ ಆತ ಒಬ್ಬ ಬಂದಿಯಾನಲ್ಲ, ಅವನಿಗೆ ಕೇಳು, ನೀನು ಬಂದಿದ್ದ ಕೆಲಸ ಎಲ್ಲ ಚೆನ್ನಾಗಾಯಿತಾ ಅಂತ ಕೇಳಿ ವಿಚಾರಿಸು ಅಂತ. ಆತ ಬಂದು ಹೇಳ್ತಾನೆ, ಗುರುಗಳು ಒಳಗಡೆಯಿಂದ ಕೇಳ್ತಿದ್ದಾರೆ, ನೀವು ಬಂದಿದ್ದ ಕೆಲಸ ಎಲ್ಲ ಆಯಿತಾ, ಎಲ್ಲವೂ ಚೆನ್ನಾಗಾಯಿತಾ ಅಂತ ಕೇಳ್ತಿದ್ದಾರೆ ಅಂತ. ಆತ ಹೊರಗಡೆಯಿಂದ ಕೈ ಮುಗಿದು ಹೇಳ್ತಾನೆ, ದಯವಿಟ್ಟು ಕ್ಷಮಿಸ್ಬಿಡಿ ನಾನು ಮಾಡಿರ್ತಕ್ಕಂತಹ ತಪ್ಪಿಗೆ ಅಂತ. ಮತ್ತು ಶ್ರೀಧರ ಸ್ವಾಮಿಗಳು ಒಳಗಡೆಯಿಂದ ಹೇಳ್ತಾರೆ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ, ಮೇಲ್ಗಡೆ ಅವ್ರು ಹೇಳದಂತೆ ನೀನು ಕೇಳಿದೀಯ ಅಷ್ಟೇ, ಹಾಗಾಗಿ ಇದರಲ್ಲಿ ನಿನ್ನ ತಪ್ಪು ಎಳ್ಳಷ್ಟೂ ಇಲ್ಲ, ಎಲ್ಲವೂ ಸರಿಯಾಗಿ ಆಗಿದೆ, ಕ್ಷಮಿಸ್ತಕ್ಕಂಥದ್ದು ಏನೂ ಇಲ್ಲ ಅಂತ. ಸುತ್ತಲೂ ಇದ್ದಂತಹ ಪರಿಚಾರಕರಿಗೆ ಆಶ್ಚರ್ಯ ಆಗುತ್ತೆ, ಶ್ರೀಧರ ಸ್ವಾಮಿಗಳು ಗುಹೆಯ ಒಳಗಡೆ ಇದ್ದಾರೆ, ಈತ 3-4 ದಿನದಿಂದ ಆಶ್ರಮದಲ್ಲಿದ್ದಾನೆ, ಗುಹೆಯ ಹೊರಗಡೆ ಇದ್ದಾನೆ, ಈತ ಎಲ್ಲಿಂದ ಬಂದಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ನಾವು ಯಾರೂ ಕೇಳಿ ವಿಚಾರಿಸಿಲ್ಲ. ಈತ ಬಂದಿರದೇ ಗುರುಗಳು ಗುಹೆಯಲ್ಲಿದ್ದಾರೆ, ಗುರುಗಳಿಗೂ ಗೊತ್ತಿಲ್ಲ. ಆದರೆ ಇವ್ರ ಸಂಭಾಷಣೆ ನೋಡಿದ್ರೆ ಬಹಳ ವಿಚಿತ್ರವಾಗಿದೆ ಅಲ್ಲ, ಈತ ಎಲ್ಲಿಂದ ಬಂದಿದ್ದೀನಿ ಯಾಕೆ ಅಂತ ಈತನೂ ಹೇಳಿಲ್ಲ, ಗುರುಗಳು ಕೇಳಿಲ್ಲ, ಆದರೆ ಗುರುಗಳು ಎಲ್ಲವೂ ಗೊತ್ತಿರೋರ ಥರ ನಿಂದೇನೂ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ, ಈತನು ತಪ್ಪಾಯಿತು ಕ್ಷಮಿಸಿ ಅಂತ ಕೇಳ್ತಿದ್ದಾರೆ, ಏನಿದು ನಡೆದಿದೆ ಅಂತ. ಆಮೇಲೆ ಅಲ್ಲಿದ್ದಂತಹ ಪರಿಚಾರಕರು ಬಂದು ಕೇಳ್ತಾರೆ ಅವ್ರಿಗೆ, ನೀವು ಯಾರು ಎಲ್ಲಿಂದ ಬಂದಿದ್ದೀರಾ, ಯಾಕೆ ತಪ್ಪಾಯಿತು ಅಂತ ಕೇಳ್ಕೊಂಡ್ರಿ ಅಂತ. ಆತ ಹೇಳ್ತಾನೆ, ಹೌದು ನಿಂದ ಒಂದು ತಪ್ಪಾಗಿದೆ, ನಾನು ಕೇಂದ್ರ ಸರ್ಕಾರದ ಗುಪ್ತಚರ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದೀನಿ ಅಂತ. ನನಗೆ ಒಂದು ಪತ್ರ ಬಂದಿರುತ್ತೆ, ಈ ಆಶ್ರಮದಲ್ಲಿ ಅವ್ಯವಹಾರ ನಡೀತಿದೆ ಅಂತ ಯಾರೋ ಪತ್ರವನ್ನು ಬರೆದು ಕಳಿಸಿರ್ತಾರೆ, ಹಾಗಾಗಿ ಇಲ್ಲಿ ಬಂದು ತನಿಖೆ ಮಾಡಬೇಕು ಅಂತ ಹೇಳಿ ಮೇಲಧಿಕಾರಿಗಳ ಆಜ್ಞೆ ಆಗಿತ್ತು, ಆರ್ಡರ್ ಆಗಿತ್ತು. ಆ ಆರ್ಡರಂತೆ ಇಲ್ಲಿ ತನಿಖೆಗೆ ಅಂತ ಬಂದಿದ್ದೆ. ಇಲ್ಲಿ 3 ದಿನಗಳ ಕಾಲ ಉಳ್ಕೊಂಡು ನೋಡಿದೆ, ಇಲ್ಲಿ ಏನೂ ಸಿಕ್ಕಲಿಲ್ಲ ನನಗೆ. ಆದರೆ ಈ ಆಶ್ರಮಕ್ಕೆ ಬಂದಮೇಲೆ ಗೊತ್ತಾಯಿತು ನೀವೆಲ್ಲ ಎಷ್ಟು ಭಾಗ್ಯವಂತರಿದ್ದೀರಾ ಅಂತ. ಎಂಥ ದೊಡ್ಡ ತಪಸ್ವಿಗಳನ್ನು ನೀವು ಇಲ್ಲಿ ಇಟ್ಕೊಂಡಿದ್ದೀರಾ, ಅವರ ಸೇವೆ ಮಾಡ್ತಿದ್ದೀರಾ, ನೀವೇ ನಿಜವಾದ ಪುಣ್ಯವಂತರು, ಇಂತಹ ಭಾಗ್ಯ ನನಗೆ ಇಲ್ಲವಲ್ಲ ಅಂತ ಅನ್ನಿಸ್ತಿದೆ. ಹಾಗಾಗಿ ನಾನು ತನಿಖೆ ದೃಷ್ಟಿಯಿಂದ ಇಲ್ಲಿಗೆ ಬಂದೆ, ಅದು ನನ್ನಿಂದ ಆದಂತಹ ದೊಡ್ಡ ಅಪರಾಧ. ಆದರೆ ಈ ವಿಚಾರ ಶ್ರೀಧರ ಸ್ವಾಮಿಗಳಿಗೆ ಹೇಗೆ ತಿಳಿತೋ ಏನೋ ಗೊತ್ತಿಲ್ಲ, ಆದರೆ ಶ್ರೀಧರ ಸ್ವಾಮಿಗಳು ನೀನು ಬಂದಿದ್ದ ಕೆಲಸ ಆಯಿತಾ ಅಂತ ಕೇಳಿ, ನಿಂದೇನೂ ತಪ್ಪಿಲ್ಲ, ನಿಮ್ಮ ಮೇಲಧಿಕಾರಿಗಳು ಹೇಳಿದ್ದಕ್ಕೋಸ್ಕರ ನೀನು ಬಂದಿದೆಯಾ ಅಂತ ಹೇಳಿ ಒಂದೇ ಮತದಲ್ಲಿ ನನ್ನ ಕ್ಷಮಿಸಿದ್ದಾರೆ ಅಂತ ಹೇಳಿ ಆ ಅತ್ತ ಬಂದಂತಹ ಅಧಿಕಾರಿಗಳು ಅವತ್ತಿನಿಂದ ಶ್ರೀಧರ ಸ್ವಾಮಿಗಳಿಗೆ ಶರಣಾಗಿ ಶ್ರೀಧರ ಸ್ವಾಮಿಗಳ ಭಕ್ತನಾಗ್ತಾನೆ. ಹೀಗೆ ಗುರುವಿನ ಹತ್ರ ಯಾವುದೇ ದೃಷ್ಟಿ ಇಟ್ಕೊಂಡು ಹೋಗಲಿ, ಅವರನ್ನು ಪರೀಕ್ಷೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಹೋಗಲಿ, ಸೇವೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡಾದರೂ ಹೋಗಲಿ, ನಮ್ಮಲ್ಲಿ ಸಾತ್ವಿಕವಾದಂತಹ ಮನಸ್ಸಿದ್ದರೆ ಗುರು ನಾವು ಪರೀಕ್ಷೆ ದೃಷ್ಟಿಯಿಂದ ಹೋದರೂ ನಮ್ಮನ್ನು ಕ್ಷಮಿಸಿ ಉದ್ಧಾರ ಮಾಡ್ತಾನೆ ಅಂತಕ್ಕಂಥದಕ್ಕೆ ಇದು ನಿದರ್ಶನವಾಗಿದೆ. ಭಗವಾನ್ ಶ್ರೀಧರ ಸ್ವಾಮಿಗಳಿಗೆ ಸಂಬಂಧಪಟ್ಟಂತಹ ಹಲವಾರು ಕಥೆಗಳನ್ನು ತಿಳಿಬೇಕು ಅಂತಂದರೆ GT ಶ್ರೀಧರ ಶರ್ಮರು ಬರೆದಿರತಕ್ಕಂತಹ ಶ್ರೀಧರ ಸ್ಮರಣೆ ಪುಸ್ತಕವನ್ನು ಕೊಂಡು ಅಧ್ಯಯನ ಮಾಡಬಹುದು.